ಬಿಜೆಪಿ ಒಕ್ಕಲಿಗ ನಾಯಕರನ್ನ ಮುಗಿಸ್ಬಿಡೋಕೆ ಕುಮಾರಸ್ವಾಮಿ ಪ್ರಯತ್ನ ಪಡ್ತಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಯೋಗೇಶ್ವರ್ ಅಲ್ಲಿಗೆ ಚನ್ನಪಟ್ಟಣ ಉಪಚುನಾವಣೆಯ ಟಿಕೆಟ್ ಬಿಜೆಪಿ ಜೆಡಿಎಸ್ ಮೈತ್ರಿ ಪಾಲಿಗೆ ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ದೊಡ್ಡ ಕಗ್ಗಂಟೆ ಆಗುವುದು ಖಚಿತ ಆಗಿದೆ ಚನ್ನಪಟ್ಟಣದಲ್ಲಿ ನನ್ನ ಸ್ಪರ್ಧೆ ಖಚಿತ ಅಂತಾನು ಹೇಳಿರುವ ಯೋಗೇಶ್ವರ್ ಬಿಜೆಪಿಯಿಂದಾನೇ ಸ್ಪರ್ಧೆ ಮಾಡ್ತೇನೆ ಟಿಕೆಟ್ ಸಿಗದೆ ಇದ್ರೆ ಬೇರೆ ದಾರಿ ನೋಡ್ತೀನಿ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟಿರೋದು ಪರಿಸ್ಥಿತಿಯನ್ನ ಮತ್ತಷ್ಟು ಜಟಿಲವಾಗಿಸಿದೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ನನ್ನನ್ನೇ ನಿಲ್ಲುವಂತೆ ಹೇಳಿದ್ದಾರೆ ಆದರೆ ಅದಕ್ಕೆ ಅಧಿಕೃತ ಅನುಮೋದನೆ ಅವರೇ ಕೊಡಬೇಕು ನೀವೇ ಬಂದು ಹೆಸರನ್ನ ಘೋಷಣೆ ಮಾಡಿ ಅಂತ ಅವರನ್ನೇ ಕೇಳಿದ್ದೇನೆ ಮೈತ್ರಿ ಪಕ್ಷದಿಂದ ನಾನೇ ಅಭ್ಯರ್ಥಿ ಅಂತ ಕೆಲವು ತಿಂಗಳ ಹಿಂದೆ ಹೇಳಿದ್ದ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಈಗ ಅದೇ ಕುಮಾರಸ್ವಾಮಿ ವಿರುದ್ಧ ತೆರಬಿದ್ದಿದ್ದಾರೆ ಲೋಕಸಭೆ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಉಪಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು ಈ ಪೈಕಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ರಂಗೇರಿದ್ದು ಮೈತ್ರಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಬಿರುಕು ಮೂಡುವ ಸಾಧ್ಯತೆ ಹೆಚ್ಚಾದಂತೆ ಕಂಡು ಬರ್ತಾ ಇದೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು ಬಿಜೆಪಿಯ ಒಕ್ಕಲಿಗ ನಾಯಕರನ್ನ ವ್ಯವಸ್ಥಿತವಾಗಿ ಮುಗಿಸೋಕೆ ಹೊರಟಿದ್ದಾರೆ ಅಂತ ಬಿಜೆಪಿಯ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಗಂಭೀರ ಆರೋಪ ಮಾಡಿದ್ದಾರೆ ಅಲ್ಲದೆ ಬಿಜೆಪಿಗೆ ಜೆಡಿಎಸ್ ಅನಿವಾರ್ಯ ಅಲ್ಲ ಆದರೆ ಜೆಡಿಎಸ್ಗೆ ಬಿಜೆಪಿ ಅನಿವಾರ್ಯ ಅನ್ನೋದನ್ನ ಮನಗಾಣಬೇಕು ಅಂತಾನು ತೀಕ್ಷ್ಣವಾಗಿ ಸಿಪಿ ಯೋಗೇಶ್ವರ್ ಅವರು ಹೇಳಿದ್ದಾರೆ ನಾನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಖಚಿತ ಕುಮಾರಸ್ವಾಮಿ ನನಗೆ ಮೋಸ ಮಾಡಿದ ಮೇಲೆ ನಾನು ಸ್ಪರ್ಧೆ ಮಾಡಲೇಬೇಕು ಬುಧವಾರ ಚನ್ನಪಟ್ಟಣದಲ್ಲಿ ಪಕ್ಷದ ಪ್ರಮುಖರ ಸಭೆಯನ್ನ ಕರೆದಿದ್ದೀನಿ ಅಲ್ಲಿ ನನ್ನ ಮುಂದಿನ ರಾಜಕೀಯ ಹೆಜ್ಜೆಯ ಬಗ್ಗೆ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಯೋಗೇಶ್ವರ್ ಹೇಳಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನ ಮತ್ತು ಬಿಜೆಪಿಯ ಒಕ್ಕಲಿಗ ಸಮುದಾಯದ ನಾಯಕರನ್ನ ಮುಗಿಸಬೇಕು ಅನ್ನೋದೇ ಕುಮಾರಸ್ವಾಮಿ ಅವರ ಮುಖ್ಯ ಉದ್ದೇಶ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಹಾಸನದಲ್ಲಿ ಪ್ರೀತಂ ಗೌಡ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿಯನ್ನ ಮುಗಿಸಿದ ಮೇಲೆ ಈಗ ರಾಮನಗರದಲ್ಲಿ ನನ್ನನ್ನ ಮುಗಿಸೋಕೆ ಮುಂದಾಗಿದ್ದಾರೆ ಅಂತ ಸಿಪಿ ಯೋಗೇಶ್ವರ್ ಗಂಭೀರ ಆರೋಪ ಮಾಡಿದ್ದಾರೆ ಇದು ತಮ್ಮ ಮಿತ್ರ ಪಕ್ಷದ ವರಿಷ್ಠ ನಾಯಕ ಕುಮಾರಸ್ವಾಮಿ ಮೇಲೇನೆ ಯೋಗೇಶ್ವರ್ ಮಾಡಿರುವ ಬಹಳ ದೊಡ್ಡ ಆರೋಪ ಇದು ಎರಡೂ ಪಕ್ಷಗಳ ನಡುವೆ ಬಿರುಕನ್ನು ಮೂಡಿಸುವ ಸಾಧ್ಯತೆ ನಿಚ್ಚಲವಾಗಿದೆ ಕುಮಾರಸ್ವಾಮಿ ಅವರಿಗೆ ನಗರ ಪ್ರದೇಶದಲ್ಲಿನ ಒಕ್ಕಲಿಗ ನಾಯಕರನ್ನ ಮುಗಿಸೋದು ಸಾಧ್ಯವಿಲ್ಲ ಅನ್ನೋದು ಗೊತ್ತಿದೆ ಆದರೆ ಗ್ರಾಮೀಣ ಪ್ರದೇಶದ ಬಿಜೆಪಿ ಒಕ್ಕಲಿಗ ನಾಯಕರಿಗೆ ಈ ಸಮಸ್ಯೆ ಉಂಟಾಗಿದೆ ಬಿಜೆಪಿ ನಾಶ ಮಾಡಿ ಜೆಡಿಎಸ್ ಅನ್ನ ಗಟ್ಟಿಗೊಳಿಸೋಕೆ ಹೊರಟ್ರೆ ಪಕ್ಷದ ನೂರಾರು ಆಕಾಂಕ್ಷಿಗಳ ರಾಜಕೀಯ ಭವಿಷ್ಯ ಏನು ಇದು ಹೀಗೆ ಮುಂದುವರೆದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಕತೆ ಮುಗದೇ ಹೋಗುತ್ತೆ ಅಂತ ಯೋಗೇಶ್ವರ್ ಹರಿಹಾಯ್ದಿದ್ದಾರೆ ಚನ್ನಪಟ್ಟಣ ಕ್ಷೇತ್ರವನ್ನ ಜೆಡಿಎಸ್ ನಲ್ಲೇ ಉಳಿಸಿಕೊಳ್ಳಕ್ಕೆ ಕುಮಾರಸ್ವಾಮಿ ತೀರ್ಮಾನ ಮಾಡಿದ್ದಾರಂತೆ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಯೋಗೇಶ್ವರ್ ಅವರು ತೀರ್ಮಾನ ಮಾಡಿದ್ರೆ ಸಂತೋಷ ಟಿಕೆಟ್ ಯಾರು ಬೇಕಾದ್ರೂ ತೀರ್ಮಾನ ಮಾಡಬಹುದು ಆದರೆ ಫಲಿತಾಂಶವನ್ನ ತೀರ್ಮಾನ ಮಾಡುವುದು ಕ್ಷೇತ್ರದ ಜನ ಮಾತ್ರ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ನೀವು ಸ್ಪರ್ಧೆ ಮಾಡುವುದು ನಿಶ್ಚಿತಾನ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ಹೌದು ನಾನು ಸ್ಪರ್ಧೆ ಮಾಡುವುದು ಖಚಿತ ಬೇಡ ಅಂದ್ರೂ ಕೂಡ ಜನ ಬಿಡಬೇಕಲ್ಲ ಇಲ್ಲಿ ಪಕ್ಷ ದುರ್ಬಲ ಆಗಿತ್ತು ಇಷ್ಟೆಲ್ಲ ಹೋರಾಟ ಮಾಡಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದೀನಿ ಎನ್ ಡಿ ಎ ಕೂಟದಿಂದಲೇ ಸ್ಪರ್ಧೆ ಮಾಡೋದು ನನ್ನ ಮೊದಲ ಆದ್ಯತೆ ಟಿಕೆಟ್ ಸಿಗದೇ ಇದ್ರೆ ಬೇರೆ ಹಾದಿ ತುಳಿತೀನಿ ಅಂತ ಹೇಳಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ನಾನೇ ಚನ್ನಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ ಹಾಗಾಗಿ ಚನ್ನಪಟ್ಟಣದಲ್ಲಿ ನಡೆಯಲಿರುವುದು ಹೈ ವೋಲ್ಟೇಜ್ ಚುನಾವಣೆ ಅನ್ನೋದು ಖಚಿತ ಹೀಗಿರುವಾಗ ಬಿಜೆಪಿ ಜೆಡಿಎಸ್ ನಡುವೆ ಬಿರುಕು ಬಂದ್ರೆ ಅದರ ಲಾಭವನ್ನ ಪಡೆದುಕೊಳ್ಳೋದು ಕಾಂಗ್ರೆಸ್ ಈ ನಡುವೆ ಬಿಜೆಪಿ ಟಿಕೆಟ್ ಸಿಗದೆ ಇದ್ರೆ ಬೇರೆ ದಾರಿಯನ್ನ ನೋಡ್ತೀನಿ ಅಂತ ಹೇಳಿರುವ ಯೋಗೇಶ್ವರ್ ನಾನು ನಿಂದ ಸ್ಪರ್ಧೆ ಮಾಡಲ್ಲ ಅಂತಾನು ಸ್ಪಷ್ಟಪಡಿಸಿದ್ದಾರೆ ಚನ್ನಪಟ್ಟಣದಿಂದ ಮೈತ್ರಿ ಅಭ್ಯರ್ಥಿನೇ ಕಣಕ್ಕಿಳಿತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಇನ್ನೆರಡು ಮೂರು ದಿನಗಳಲ್ಲಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆಯಾಗುವ ಸಾಧ್ಯತೆ ಇದೆ ಹೊಂದಾಣಿಕೆಯೊಂದಿಗೆ ಬಿಜೆಪಿ ಮತ್ತು ಜೆಡಿಎಸ್ ಸಮಾಲೋಚನೆ ಮಾಡಿ ದೆಹಲಿಯ ನಾಯಕರ ಜೊತೆ ಚರ್ಚೆ ಮಾಡಿ ಅಂತಿಮ ಘೋಷಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಅವರಿಗೆ ತಾನು ಗೆದ್ದ ಈ ಕ್ಷೇತ್ರವನ್ನ ಬಿಜೆಪಿಗೆ ಅದರಲ್ಲೂ ಯೋಗೇಶ್ವರ್ಗೆ ಬಿಟ್ಟು ಕೊಡೋಕೆ ಮನಸ್ಸಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿ ಗೆಲ್ಲಿಸುವ ಇರಾದೆ ಕುಮಾರಸ್ವಾಮಿ ಅವರಿಗಿದೆ ಎರಡೆರಡು ಬಾರಿ ಚುನಾವಣೆಯಲ್ಲಿ ಸೋತು ನಿರಾಶರಾಗಿರುವ ನಿಖಿಲ್ ಅನ್ನ ಬಿಜೆಪಿ ಮೈತ್ರಿಯಲ್ಲಾದ್ರೂ ಗೆಲ್ಲಿಸಿ ಶಾಸಕರಾಗಿಸುವ ಬಯಕೆ ಹೆಸ್ಟಿಕೆ ಅವರದ್ದು ಆದ್ರೆ ಇದಕ್ಕೆ ಯೋಗೇಶ್ವರ್ ಅಡ್ಡ ಆಗುವ ಎಲ್ಲ ಸಾಧ್ಯತೆ ಈಗ ಕಾಣಿಸ್ತಾ ಇದೆ ಯೋಗೇಶ್ವರ್ ಹೇಳ್ತಿರೋ ಮಾತುಗಳ ಬಗ್ಗೆ ಬಿಜೆಪಿಗೂ ಕಾಳಜಿ ಇರಬಹುದು ಈಗ ಚನ್ನಪಟ್ಟಣವನ್ನ ಬಿಟ್ಕೊಟ್ರೆ ಇನ್ನು ಪಕ್ಷಕ್ಕೆ ಆ ಭಾಗದಲ್ಲಿ ನೆಲೆ ಇಲ್ಲವಾಗುತ್ತೆ ಅನ್ನೋ ಭಯ ಅದಕ್ಕೂ ಇರಬಹುದು ಪಕ್ಷದ ಅನಿಸಿಕೆಯೇ ಯೋಗೇಶ್ವರ್ ಬಾಯಲ್ಲಿ ಬಂದಿರಲೂಬಹುದು ಯಾರಿಗೆ ಚನ್ನಪಟ್ಟಣ ಟಿಕೆಟ್ ಸಿಗಲಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಇದನ್ನ ಹೇಗೆ ನಿಭಾಯಿಸುತ್ತೆ ಇವೆಲ್ಲವೂ ಇನ್ನು ಕೆಲವೇ ದಿನಗಳಲ್ಲಿ ಸ್ಪಷ್ಟ ಆಗಲಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ